ವಿದ್ಯಾರ್ಥಿಗಳೇ ಕೊನೆಯ ತರಗತಿಯಲ್ಲಿ ನಾವು ಕೊಟ್ಟಿರತಕ್ಕಂತ ಸಮೀಕರಣಗಳು ವರ್ಗ ಸಮೀಕರಣಗಳು ಹೌದು ಅಥವಾ ಅಲ್ಲೋ ಅನ್ನೋ ಒಂದು ರೀತಿಯಲ್ಲಿ ನೋಡ್ಕೊಂಡಿದ್ವಿ ಈಗ ಅದೇ ಸಮೀಕರಣವನ್ನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವಾಕ್ಯದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ವಾಕ್ಯವನ್ನ ನಾವು ಓದ್ತಾ ಏನು ಮಾಡಬೇಕು ಸಮೀಕರಣವನ್ನ ಬರೆಯಬೇಕು ತದನಂತರ ಸಮೀಕರಣವನ್ನ ಬಿಡಿಸಿ ಅದು ಕೂಡ ವರ್ಗ ಸಮೀಕರಣ ಹೌದು ಅಥವಾ ಅಲ್ಲೋ ಅನ್ನೋದನ್ನ ನಾವು ಈಗ ನೋಡ್ತಕ್ಕಂತದ್ದು ನೋಡೋಣ ಈಗ ಏನು ಕೊಟ್ಟಿದ್ದಾರೆ ನಮಗೆ ಮೊದಲೇ ಒಂದು ವಾಕ್ಯ ರೂಪದ ಒಂದು ಸಮೀಕರಣ ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವು ಅದರ ಅಗಲದ 2 ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಹಾಗಾದರೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳೋಣ ನೋಡಿ ಇಲ್ಲಿ ನಮಗೆ ಇನ್ನ ತರಗತಿಯಲ್ಲಿ ಸಮೀಕರಣವನ್ನು ಏನು ಮಾಡಿದ್ರೆ ನೇರವಾಗಿ ಕೊಟ್ಟಿದ್ದಾರೆ ಇವಾಗ ಅದೇ ಸಮೀಕರಣವನ್ನ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾನೆ ಈ ವಾಕ್ಯ ರೂಪದಲ್ಲಿ ಇರತಕ್ಕಂತದನ್ನ ನಾವು ಏನು ಮಾಡಬೇಕು ಸಮೀಕರಣವನ್ನಾಗಿ ಬರ್ಕೊಂಡು ಅದನ್ನ ಬಿಡಿಸ್ತಾ ಹೋಗಬೇಕಲ್ಲ ನೋಡೋಣ ನಾವು ಮೊದಲನೇದಾಗಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ ಆಯತಾಕಾರದ ನಿವೇಶನದ ವಿಸ್ತೀರ್ಣ ಬರ್ಕೊಂಡಿದ್ದೀವಿ ನಾವು ಆಯತಾಕಾರದ ನಿವೇಶನದ ವಿಸ್ತೀರ್ಣ ಇಸ್ಕೊಂಡಿದ್ದಂತಲ್ಲೇ 528 ಮೀಟರ್ ಸ್ಕ್ವೇರ್ ಅದೇ ರೀತಿ ಹಿಂಗಡೆ ಓದಂತಲ್ಲ ನಿವೇಶನದ ಉದ್ದವು ಅದರ ಅಗಲದ 2 ರಷ್ಟಕ್ಕಿಂತ 1 ಹೆಚ್ಚಾಗಿದೆ ನೋಡಿ ಉದ್ದ ಅಗಲದ 2 ರಷ್ಟಕ್ಕಿಂತ ಹೆಚ್ಚಾಗಿ 1 ಹೆಚ್ಚಾಗಿದೆ ಅಂತಂದ್ರೆ ಅಂದ್ರೆ ನಾವು ಅಗಲ ಏನಾಗಿರಲಿ ಆಯತಾಕಾರದ ನಿವೇಶನದ ಅಗಲ ಏನಾಗಿರಲಿ x ಆಗಿರಲಿ x ಆಗಿರಲಿ ಅದೇ ರೀತಿಯಾಗಿ ನಾವು ಉದ್ದವನ್ನ ನೋಡಿರ್ತಾಗ ಉದ್ದ ಏನ್ರಿ ನಿವೇಶನದ ಉದ್ದವು ಅಗಲದ 2 ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂದ್ರೆ ಆಯತಾಕಾರದ ನಿವೇಶನದ ಉದ್ದ ವಾಕ್ಯದ ರೂಪದಲ್ಲಿ ನಾವು ಬರೀತಾ ಹೋದ್ರೆ ನಿವೇಶನದ ಉದ್ದವು ಅಗಲದ ಎಷ್ಟು ಇವಾಗ ಎಕ್ಸ್ ಅಗಲದ ಎಷ್ಟರಷ್ಟಕ್ಕಿಂತಲೇ 2 ರಷ್ಟಕ್ಕಿಂತ ಅಗಲದ 2 ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ 1 ಹೆಚ್ಚಾಗಿದೆ ನೋಡಿರಿ ಅಗಲದ ನೋಡಿ ಅಗಲದ ಅಗಲ ತಗೊಂಡಿದ್ರೆ ಎಕ್ಸ್ ಅಂತ ತಗೊಂಡಿದ್ರು ಅಂತಂದ್ರೆ ಆಯತಾಕಾರದ ನಿವೇಶನದ ಅಗಲ ಏನಾಗಿರ್ಲಿ ಎಕ್ಸ್ ಆಗಿರ್ತದೆ ಅಂತಾನೆ ಅದೇ ಉದ್ದ ಏನಾಗಿದೆ ಅಂತಂದ್ರೆ ಅಗಲದ ಅಗಲೇನ್ರಿ ಎಕ್ಸ್ ಅಗಲದ 2 ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂದ್ರೆ ನೋಡಿ ಈ ರೀತಿಯಲ್ಲಿ ನಾವು ವಾಕ್ಯವನ್ನು ಓದ್ತಾ ಹೋಗಿ ಅದಕ್ಕೆ ಬಂದಿರತಕ್ಕಂತ ಸಮೀಕರಣವನ್ನ ಬರ್ಕೊಳ್ಬೇಕಾದ ಅಂದ್ರೆ ರೈಟ್ ಇವಾಗ ನಮ್ಗೆ ಗೊತ್ತಿದೆ ಆಯತದ ಇದು ಯಾವ ಆಕಾರದಲ್ಲಿದೆ ಆಯತಾಕಾರದಲ್ಲಿದೆ ಆಯತದ ವಿಸ್ತೀರ್ಣ ಏನ್ರಿ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ನಮಗೆ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ರೈಟ್ ಇವಾಗ ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್ ಉದ್ದ ಎಷ್ಟು ಕೊಟ್ಟಿದ್ದಾರೆ 2x ಪ್ಲಸ್ 1 ಇಂಟು ಅಗಲ ಎಷ್ಟಿದೆ ಎಕ್ಸ್ ಅಂದ್ರೆ ರೈಟ್ ಇವಾಗ ಏನ್ ಮಾಡ್ತಾ ಹೋಗ್ಬೇಕು ಬಿಡಿಸ್ತಾ ಹೋಗ್ಬೇಕು ಅಂದ್ರೆ 528 ಈಕ್ವಲ್ ಟು ನೋಡಿ ಎಕ್ಸ್ ರಿಂದ ಇದನ್ನಾದ್ರೂ ಗುಣಿಸ್ಬೇಕು ಅಥವಾ ಈ ಪದದಿಂದ ಈ ಪದನಾದ್ರೂ ಗುಣಿಸ್ಬೇಕು ಅಂದ್ರೆ ಒಟ್ಟೆ ವ್ಯಾಕರಣದ ಚಿಹ್ನೆ ಯಾವ್ದಿದೆ ಗುಣಾಕಾರ ಚಿಹ್ನೆ ಇರೋದ್ರಿಂದ ನಾವೇನ ಗುಣಿಸ್ಬೇಕು ಅಂತಂದ್ರೆ ಗುಣಿಸ್ತಾ ಹೋಗ್ತೀವಿ ನಮ್ಮನೆ ಎಕ್ಸ್ ಇಂಟು 1 ಎಕ್ಸ್ ನೋಡಿ ಎಕ್ಸ್ ಪ್ಲಸ್ ಗೆ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎರಡಕ್ಕೆ ಎರಡು ಅಂದ್ರೆ ಇದು 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇವಾಗ ಏನ್ ಮಾಡ್ಬೇಕು ನಾವು ಹೇಳಿದ್ರಲ್ಲ ಸಮೀಕರಣವನ್ನು ನಾವು ನೋಡ್ಬೇಕಾದ್ರೆ ಸಮಚಿಹ್ನೆಯ ಎಡಬದಿ ಬದಿಯಲ್ಲಿ ಎಲ್ಲಾ ಸಂಖ್ಯೆ ಪದಗಳು ಬೀಜ ಪದಗಳು ಇರಬೇಕು ಇನ್ನೊಂದು ಬದಿಯಲ್ಲಿ ಇರ್ಬೇಕಾದ್ರೆ 0 ಇರಬೇಕು ಹೀಗಾಗಿ ನಾನು ಎಲ್ಲಾ ಪದಗಳನ್ನ ಏನ್ ಮಾಡ್ತೇನೆ ಒಂದು ನೋಡ್ಬೇಕಾದ್ರೆ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಈ ಪ್ಲಸ್ 5 ಬದಿ ಹಾಕೋದ್ರೆ ಮೈನಸ್ 528 ಇಸ್ ಈಕ್ವಲ್ ಟು 0 ನೋಡಿ ಇವಾಗ ಏನಂತಲೆ ಸಮೀಕರಣ ಬಂತು ನೋಡಿ ಇವಾಗ ಈ ಬದಿರತಕ್ಕಂತ ಸಮೀಕರಣ ವರ್ಗ ಸಮೀಕರಣ ಆಗಿದೆಯಾ ನೋಡಿ ಆಗಿದೆ ಏಕೆಂದ್ರೆ ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪ ನಾನು ಹೇಳಿದ್ರೆ ನೋಡಿ ಏನ್ರಿ ವರ್ಗ ಸಮೀಕರಣದ ಆದರ್ಶ ರೂಪ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಯೇ ಇರುವುದರಿಂದ ಇದು ಬದಿರತಕ್ಕಂತ ಸಮೀಕರಣ ಯಾವ್ದು ವರ್ಗ ಸಮೀಕರಣ ಯಾವ್ದು ವರ್ಗ ಸಮೀಕರಣ ರೈಟ್ ಇವಾಗ ಇದು ನಾವು ಏನ್ ಹೋಗಲೇ ಬಿಡಿಸ್ತಾ ಹೋಗ್ಬೇಕಾದ ನಮಗೆ ನೋಡಿ ಇದನ್ನೇ ನಾವು ಯಾವ ಒಂದು ವಿಧಾನದಿಂದ ಬಿಡಿಸ್ತೀವಪ್ಪ ಅಂತಂದ್ರೆ ಅಪವರ್ತನ ವಿಧಾನದಿಂದ ಬಿಡಿಸ್ತೀವಿ ಸೊ ಇಲ್ಲಿ ನಮಗೇನಪ್ಪ ಅಂದ್ರೆ ಕೇವಲ ಇದು ವರ್ಗ ಸಮೀಕರಣ ಹೌದು ಅಲ್ವೋ ಅಂತ ಹೇಳಿ ಕಂಡುಹಿಡಿಯಬೇಕಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಬಂದಿರತಕ್ಕಂಥ ಸಮೀಕರಣ ಇದೆ ವರ್ಗ ಸಮೀಕರಣ ಹೌದು ಸೊ ಮುಂದೆ ಏನಪ್ಪ ಅಂತಂದ್ರೆ ಇದನ್ನು ಬಿಡಿಸ್ತಕ್ಕಂಥ ವಿಧಾನ
ಅಪವರ್ತನ ಮುಂದೆ ಇದೆ ಸೋ ಹೀಗಾಗಿ ಏನು ಮಾಡೋಣ ಆ ಮುಂದಿನ ತರಗತಿಯಲ್ಲಿ ಅಪವರ್ತನ ವಿಧಾನವನ್ನೇ ನಾವು ಬಿಡಿಸೋಣ ಅಂತ ಇವಾಗ ಈ ಕೊಟ್ಟಿರತಕ್ಕಂತ ಒಂದು ವಾಕ್ಯ ರೂಪದ ಲೆಕ್ಕ ಏನಿದೆ ಅಂದ್ರೆ ವರ್ಗ ಸಮೀಕರಣ ಆಗಿದೆ ರೈಟ್ ನೆಕ್ಸ್ಟ್ ಎರಡಕ್ಕೆ ಕೊಡೋಣ ನಮಗೆ ಎರಡಕ್ಕೆ ಏನು ಕೊಡ್ರಲೇ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಸೋ ಕಂಡುಹಿಡಿಯಬೇಕಾಗಿದೆ ಅಂದ್ರೆ ಆ ಇಂಗೇನಪ್ಪ ಅಂತಂದ್ರೆ ನಮಗೆ ಕಂಡಿರತಕ್ಕಂತ ಅಂಶಗಳಿಲ್ಲ ಯಾಕಂದ್ರೆ ನಮಗೆ ಮೇಲೋರ್ ಹೇಳಿರತಕ್ಕಂತ ಏನಪ್ಪ ಅಂದ್ರೆ ಇವು ವರ್ಗ ಸಮೀಕರಣಗಳು ಹೌದು ಅಥವಾ ಅಲ್ಲ ಅನ್ನೋದನ್ನ ಮಾತ್ರ ನಾವು ಕಂಡುಹಿಡಿಯಬೇಕಾಗಿರತಕ್ಕಂತದ್ದು ಇನ್ನು ಮುಂದಿನ ಅಭ್ಯಾಸದಲ್ಲಿ ಈ ರೀತಿಯಲ್ಲಿರತಕ್ಕಂತ ನಾವು ಸಮೀಕರಣಗಳನ್ನ ಏನು ರೂಪದಲ್ಲಿ ಬೆಲೆಗಳನ್ನು ಕಂಡಿರತಕ್ಕಂತದ್ದು ಮುಂದಿನ ಅಭ್ಯಾಸದಲ್ಲಿ ಇದೆ ಓಕೆ ಇವಾಗ ಈ ಒಂದು ವಾಕ್ಯ ರೂಪದ ಲೆಕ್ಕದ ಪ್ರಕಾರ ನಾವು ಮುಗಿಸ್ತಾ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ನೋಡಿ ಅನುಕ್ರಮ ಅಂತಾರಲ್ಲ ಅನುಕ್ರಮಗಳಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹೀಗಿರ್ತಕ್ಕಂಥವಲ್ಲೇ ಒಂದಾದ್ಮೇಲೆ ಏಳು ಏಳಾದ್ಮೇಲೆ ಹತ್ತು ಹತ್ತಾದ್ಮೇಲೆ ಹನ್ನೆರಡು ಹಿಂಗಲ್ರಿ ಇವು ಅನುಕ್ರಮ ಅಂದ್ರೆ ಒಂದರ ನಂತರ ಒಂದಿರ್ತಕ್ಕಂಥವು ಸೊ ಹೀಗಾಗಿ ಎರಡು ಅನುಕ್ರಮ ಎಂತವು ಧನ ಪೂರ್ಣಾಂಕಗಳ ಗುಣಲಬ್ಧಗಳಂತಾರಲ್ಲ ಅಂದ್ರೆ ನಾವು ಮೊದಲೇ ತೆಗೆದುಕೊಳ್ತೇವೆ ಏನಪ್ಪ ಅಂದ್ರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಯಾವಪ್ಪ ಅಂದ್ರೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಇವಿನಾಗಿ ಎರಡು ಧನ ಪೂರ್ಣಾಂಕಗಳಾಗಿ ಹೌದ್ರೆ ರೈಟ್ ಮುಂದೆ ಏನಾದ್ರು ಅಂದ್ರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ನೋಡ್ರಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಹೌದ್ರೆ ಎಷ್ಟಂತ 306 ಎಷ್ಟ್ರಿ 306 ಅಂದ್ರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಯಾವ್ಯಾವಲೆ ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ ಒಂದು ರೈಟ್ ಇವುಗಳ ಗುಣಲಬ್ಧ ಅಂತ ನಿಮಗೆ ಗುಣಲಬ್ಧ ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು 306 ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು 306 ಅಂದ್ರೆ ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧವು ಎಷ್ಟಂತಲೇ 306 ರೈಟ್ ಇವಾಗ ಇದನ್ನ ಗುಣಿಸ್ತಾ ಈ ಎಕ್ಸ್ ಅಂತ ಮಾಡಬೇಕು ಎರಡು ಪದಗಳನ್ನ ಗುಣಿಸ್ಬೇಕಲ್ಲ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒಂದು ಎಕ್ಸ್ ಇಸ್ ಈಕ್ವಲ್ ಟು 306 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 306 ಇಕಡೆ ಅಂದ್ರೆ ಮೈನಸ್ 306 ಇಸ್ ಈಕ್ವಲ್ ಟು 0 ನೋಡ್ರಿ ಇವಾಗ ಬಂದಿರತಕ್ಕಂತ ಸಮೀಕರಣ ವರ್ಗ ಸಮೀಕರಣ ಆಗಿದೆಯಾ ಹೌದು ಆಗಿದೆ ಏಕೆಂದ್ರೆ ಈ ಬಂದಿರತಕ್ಕಂತ ಸಮೀಕರಣವು ವರ್ಗ ಸಮೀಕರಣ ಆದರ್ಶ ರೂಪವಾಗಿರ್ತಕ್ಕಂತ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆ ರೂಪದಲ್ಲಿ ಇರುವುದರಿಂದ ನಮಗೆ ದತ್ತ ವಾಕ್ಯ ರೂಪದ ಸಮೀಕರಣವು ಏನಾಗಿದೆ ವರ್ಗ ಸಮೀಕರಣ ಆಗಿದೆ